योगयोगयोगेश्वराय भूत भूत भूतेश्वराय कालकालकालेश्वराय शिव शिव सर्वेश्वराय शम्भ शम्भो महाधेवायगयोगयोगेश्वराय भूत भूत भूतेश्वराय कालकालेश्वराय शिव शिव सर्वेश्वराय शम्भो शम्भो महाध श्वराय भूत भूत कालकालकालेश्वराय शिव शिव सर्वेश्वराय शम्भ शम्भ महा

ఆశయందు కంట చేసిన కర్మము చడని పదార్థము చేరును మీ వెంట చేసిన కర్మము చడని పదార్థము చేరును మీ వంట చేతిలో అమృతము ఉన్నంతసేపే అనధములంత ఆగాధం పై పోయే నాడు ఎవరు రారు అంటారు प्रस्तावटिदे होतावटिदे आसयन्दु कण्ठा चेसि न कर्ममु चडनि पदार्थमु चेरुनुमीवण्टा తోలుబో ప్రపంచమాయనట పంచభూతముల తోలుబొంతో ప్రపంచమాయనట అంతము వరకు కించదాసతో

చేసిన కర్మము చడని పదార్థము చేరును మీ వెంట చేసిన కర్మము చడని పదార్థము చేరును మీ వెంట నమస్కారం ఎల్లరిగూ నమస్కార ಎಲ್ಲೆಡೆಯ ವೀಕ್ಷಕರಿಗೆ ಈಗ ಜಗತ್ತಿನಲ್ಲಿ ಎಲ್ಲ ಕೊರೋನಾ ಸಂಬಂಧಿತವಾಗಿಬಿಟ್ಟಿದೆ ನಾವಿದನ್ನು ಅರ್ಥ ಮಾಡ್ಕೋಬೇಕು ವೈರಸ್ ಬ್ಯಾಕ್ಟೀರಿಯಾಗಳು ಹೊಸದೇನಲ್ಲ ಈ ವೈರಸ್ ನಮ್ಮ ಜೀವ ವ್ಯವಸ್ಥೆಗೆ ಸ್ವಲ್ಪ ಹೊಸದಷ್ಟೆ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಅಂದರೆ ಈ ಮನುಷ್ಯ ವ್ಯವಸ್ಥೆಯನ್ನು ಹೇಗೆ ನಿಭಾಯಿಸೋದು ಯಾಕೆ ಅಂದರೆ ನಿಮಗೆ ಇದನ್ನು ನಿಭಾಯಿಸೋದು ಗೊತ್ತಿಲ್ಲದಿದ್ದರೆ ಬೇರೆ ಎಲ್ಲವನ್ನೂ ಆಕಸ್ಮಿಕವಾಗಿ ನಿಭಾಯಿಸ್ತೀರಾ ಅಷ್ಟೇ ಕರ್ಮ ಅಂದರೆ ಇದೇನೆ ನೀವು ಪ್ರಜ್ಞಾಪೂರ್ವಕರಾಗಿರೋದು ನಿಮ್ಮ ಕಾರ್ಯಗಳ ಅರಿವಿನಲ್ಲಿರೋದು ದೈಹಿಕ ಚಟುವಟಿಕೆ ಮಾನಸಿಕ ಚಟುವಟಿಕೆ ಭಾವನಾತ್ಮಕ ಚಟುವಟಿಕೆ ಮತ್ತು ಜೀವಶಕ್ತಿಯ ಚಟುವಟಿಕೆ ಎಲ್ಲದರ ಅರಿವಿನಲ್ಲಿ ಇರೋದು ಈ ಚಟುವಟಿಕೆಗಳು ಹೆಚ್ಚು ಪ್ರಜ್ಞಾಪೂರ್ವಕವಾದಷ್ಟು ನಿಮ್ಮ ಜೀವನದ ಸ್ವರೂಪದ ಮೇಲೆ ಹೆಚ್ಚು ಹಿಡಿತ ಸಾಧಿಸ್ತೀರಾ ನಿಮ್ಮೊಳಗೆ ಆಗೋದರ ಮೇಲಂತೂ ಖಂಡಿತವಾಗಿ ಮತ್ತು ಬಹುತೇಕ ಹೊರಗಡೆ ಆಗೋದ್ರ ಮೇಲೂ ಈ ಸಮಯ ಹೆಚ್ಚಿನವರಿಗೆ ಸಿಕ್ಕಿರೋ ಈ ಬಲವಂತವಾದ ರಜಾ ನಿಮಗೆ ಸಿಕ್ಕಿರೋ ಈ ಬ್ರೇಕ್ ನಿಮ್ಮ ದೈನಂದಿನ ಕೆಲಸ ವ್ಯಾಪಾರ ಬದುಕಿನಲ್ಲಿ ಇರಬಹುದಾದ ಹಲವು ಜವಾಬ್ದಾರಿಗಳು ಕರ್ತವ್ಯಗಳಿಂದ ಸಿಕ್ಕಿರೋ ಈ ಬ್ರೇಕನ್ನು ಒಳಮುಖರಾಗೋದಕ್ಕೆ ಬಳಸ್ಕೋಬಹುದು ಒಳಮುಖರಾಗೋದು ಅಂದರೆ ಇಷ್ಟೆ ಒಳಮುಖರಾಗೋದು ಅಂದರೆ ನಾವು ಶೇಖರಿಸಿರೋದೆಲ್ಲ ಹೊರಗಿನದು ಸುತ್ತಲಿರೋ ಜಗತ್ತು ಖಂಡಿತವಾಗಿ ಹೊರಗಿಂದು ನಾವು ಹೊಂದಿರೋ ವಸ್ತುಗಳು ನಮ್ಮ ಮನೆ ನಮ್ಮ ಬಟ್ಟೆಗಳು ನಮ್ಮ ವಾಹನಗಳು ನಮ್ಮ ಸಂಬಂಧಗಳು ಮತ್ತು ನಮ್ಮ ದೇಹ ಕೂಡ ಇದನ್ನು ಕಾಲಾಂತರದಲ್ಲಿ ನಾವು ಶೇಖರಿಸಿದ್ದು ನೀವು ಶೇಖರಿಸಿದ್ದೆಲ್ಲ ಹೊರಗಿನದ್ದು ನಿಮ್ಮ ಮನಸ್ಸಿನ ವಿಷಯಗಳನ್ನು ನೀವು ಹೊರಗಿನಿಂದ ಶೇಖರಿಸಿದ್ದು ಮತ್ತು ಜೀವನದ ಪ್ರಕ್ರಿಯೆಯಲ್ಲಿ ನೀವು ಶೇಖರಿಸಿದ ಕರ್ಮ ಕೂಡ ಹೊರಗಿಂದು ಹೊರಗಿನದ್ದನ್ನೆಲ್ಲ ಬಿಟ್ಟು ನಿಮ್ಮ ಮತ್ತು ನೀವು ಶೇಖರಿಸಿದ ಎಲ್ಲದರ ನಡುವೆ ನೀವೊಂದು ಅಂತರ ಸೃಷ್ಟಿಸಿದರೆ ನೀವು ಸಹಜವಾಗೇ ಒಳಮುಖರಾಗ್ತೀರಿ ಅಂತ ಅರ್ಥ ವ್ಯತ್ಯಾಸ ಇಷ್ಟೆ ನಾನು ಅನ್ನೋದು ಮತ್ತು ನನ್ನದು ಅನ್ನೋದರ ನಡುವೆ ನಿಮ್ಮ ಅನುಭವದಲ್ಲಿ ಭೇದ ಉಂಟಾಗಬೇಕು ಇದಕ್ಕೆ ಹಲವು ವಿಧಾನಗಳಿವೆ ಇವತ್ತು ಅಥವಾ ನಾಳೆ ಬೆಳಗ್ಗೆ ಹೊತ್ತಿಗೆ ಎರಡು ವಿಷಯಗಳನ್ನು ನೀಡ್ತಿದ್ದೀವಿ ಒಂದು ಮಂತ್ರ ಈ ಈಶಕ್ರಿಯ ಇದೇ ಅದಕ್ಕೆ ಒಳ್ಳೆಯ ಸಮಯ ಯಾಕೆ ಅಂದರೆ ನೀವು ಶೇಖರಿಸಿರೋ ಎಲ್ಲದರಿಂದ ದೂರವಾಗೋದಕ್ಕೆ ಇದು ಒಳ್ಳೆಯ ಸಮಯ ವೈರಸ್ಸನ್ನು ಸೇರಿಸಿ ನೀವು ಅದನ್ನು ಶೇಖರಿಸಿದರೆ ನಿಮ್ಮ ಮತ್ತು ನಿಮ್ಮ ಶೇಖರಣೆಯ ನಡುವೆ ಅಂತರ ಬಂದರೆ ಸನ್ನಿವೇಶಗಳನ್ನು ನಿಭಾಯಿಸೋ ನಿಮ್ಮ ಸಾಮರ್ಥ್ಯ ಮುಖ್ಯವಾಗಿ ನಿಮ್ಮನ್ನು ನಿಭಾಯಿಸೋ ಸಾಮರ್ಥ್ಯ ಬಹಳ ವರ್ಧಿಸುತ್ತೆ ಅದು ಎಷ್ಟು ಹೆಚ್ಚಾಗುತ್ತೆ ಅಂದರೆ ತಮ್ಮನ್ನು ನಿಭಾಯಿಸ್ಕೊಳ್ಳೋಕ್ಕೆ ಗೊತ್ತಿಲ್ಲದೆ ಇರೋ ಜನ ನಿಮ್ಮನ್ನು ಅತಿಮಾನವರು ಅಂತ ಅಂದ್ಕೋತಾರೆ ನಾನಿದನ್ನು ಬಹಳ ಸಲ ಹೇಳಿದ್ದೀನಿ ಇದು ಸೂಪರ್ ಮಾನವರಾಗೋ ಬಗ್ಗೆ ಅಲ್ಲ ಆದರೆ ಇದು ಮಾನವರಾಗಿರೋದೇ ಸೂಪರ್ ಅಂತ ಕಂಡುಕೊಳ್ಳೋ ಬಗ್ಗೆ ಈಗ ಬಹಳ ಜನ ಗೊಣಗಾಡ್ತಿದ್ದಾರೆ ಏನು ಮಾಡೋದು ಆಫೀಸ್ಗೆ ಹೋಗೋಕ್ಕಾಗಲ್ಲ ವ್ಯಾಪಾರ ಮಾಡೋಕ್ಕಾಗಲ್ಲ ಹೋಟೆಲ್ಗೆ ಹೋಗೋಕ್ಕಾಗಲ್ಲ ಮನೆಯಲ್ಲಿ ಏನು ಮಾಡೋದು ಮನೆ ಯಾವಾಗ ಅಷ್ಟು ಕೆಟ್ಟ ಸ್ಥಳ ಆಯಿತು ಮನೆ ಅಷ್ಟು ಕೆಟ್ಟ ಸ್ಥಳವಾಗಿದ್ದರೆ ಈ ಹದಿನೈದು ದಿನಗಳಲ್ಲಿ ಅದನ್ನು ಸುಂದರ ಸ್ಥಳವಾಗಿಸಿ ಯಾಕೆಂದರೆ ನೀವು ವಾಸಿಸೋದಲ್ಲೇ ಅದು ನಿಮ್ಮ ನೆಲೆ ನಿಮ್ಮ ಮನೆಯೇ ನಿಮ್ಮ ಅನುಭವದಲ್ಲಿ ಅಷ್ಟು ಕೆಟ್ಟದಾಗಿದ್ದರೆ ಅದನ್ನು ಸರಿ ಮಾಡ್ಕೋಬೇಕು ತಾನೆ ಆದರೆ ಹೇಳ್ತೀನಿ ಕೇಳಿ ಸಮಸ್ಯೆ ನಿಮ್ಮ ಮನೆಯಲ್ಲ ಸಮಸ್ಯೆ ನೀವು ನಿಮಗೆ ನಿಮ್ಮ ಜೊತೆ ಸಮಯ ಕಳಿಬೇಕಾಗಿ ಬಂದಿದೆ ಇದು ಬಹಳ ಜನರನ್ನು ಭಯಭೀತರಾಗಿಸಿದೆ ಇದು ಹೀಗಿದ್ದರೆ ನಿಮಗೆ ನಿಮ್ಮ ಜೊತೆ ಇರೋದು ಇಷ್ಟು ದೊಡ್ಡ ಸಮಸ್ಯೆಯಾಗಿದ್ದರೆ ಜಗತ್ತಿಗೆ ನಿಮ್ಮಿಂದ ಆಗೋ ಸಮಸ್ಯೆಯನ್ನು ಯೋಚಿಸಿ ನಿಮ್ಮ ಜೊತೆ ಕೆಲಸ ಮಾಡೋದು ಇರೋದು ನಿಮ್ಮ ಕುಟುಂಬ ಸ್ನೇಹಿತರಿಗೆ ನಿಮ್ಮಿಂದ ಎಷ್ಟು ಸಮಸ್ಯೆ ಇರಬಹುದು ನಿಮಗೆ ನಿಮ್ಮ ಜೊತೆ ಇರೋದು ಭಯಾನಕವಾಗಿರುವಾಗ ಇದನ್ನು ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದು ಅದಕ್ಕೆ ಸರಿಯಾದ ಸಮಯ ಯಾಕೆ ಅಂದರೆ ನೋಡಿ ನಿಮ್ಮಲ್ಲಿ ಆಗೋ ಜೀವಹಾನಿ ಆದಷ್ಟು ಕಡಿಮೆ ಆಗಲಿ ಅಂತ ಆಶಿಸೋಣ ಆದರೆ ಜೀವಹಾನಿ ಆದರೂ ಬಿಟ್ಟರೂ ವೈರಸ್ನ ಭಯ ಅಂದರೆ ಮೂಲತಃ ನಶ್ವರತೆ ನಿಮ್ಮನ್ನು ದಿಟ್ಟಿಸಿ ನೋಡ್ತಿದೆ ನಶ್ವರತೆ ನಿಮ್ಮ ಮುಂದೆ ನಿಂತಾಗ ನಿಮಗೆ ಮನುಷ್ಯ ಜೀವ ಎಷ್ಟು ನಾಜೂಕು ಅಂತ ಅರ್ಥ ಆಗುತ್ತೆ ಇಂಥ ಸಮಯದಲ್ಲಿ ಯಾವುದು ನೀವು ಯಾವುದು ನೀವಲ್ಲ ಅನ್ನೋ ಭೇದ ಕಂಡುಕೊಳ್ಳೋದು ಒಳ್ಳೆಯದು ಯಾವುದು ನಾನು ಯಾವುದು ನನ್ನದು ನನಗೆ ಸೇರಿದ್ದು ಪರವಾಗಿಲ್ಲ ಇರಲಿ ಆದರೆ ನಾನು ಏನು ಅನ್ನೋದು ಅತ್ಯಂತ ಮಹತ್ವದ್ದು ನಿಮಗೆ ಏನೇ ಸೇರಿದ್ದರೂ ಇಡೀ ಜೀವನ ಏನೆಲ್ಲ ಶೇಖರಿಸ್ತಾ ಕಳೆದ್ರೂ ಬದುಕಿನ ಕೊನೆಯಲ್ಲಿ ಲಗೇಜ್ ಸರ್ವಿಸ್ ಏನೂ ಇಲ್ಲ ನಾವಿಲ್ಲಿ ಮಿತವಾದ ಸಮಯ ಮತ್ತು ಶಕ್ತಿಯೊಂದಿಗೆ ಬಂದಿದ್ದೀವಿ ಈಗ ಒಂದು ಸೂಕ್ಷ್ಮಾಣು ಜೀವಿ ನಮಗೆ ನಮ್ಮ ನಶ್ವರತೆಯನ್ನು ನೆನಪಿಸ್ತಿದೆ ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಆ ಸೂಕ್ಷ್ಮಾಣು ನಿಮಗೇನು ವಿರುದ್ಧವಾಗಿಲ್ಲ ಅದು ತನ್ನ ಜೀವನ ನೋಡ್ಕೊಳ್ತಿದೆ ಅಷ್ಟೆ ದುರದೃಷ್ಟವಶಾತ್ ಅದರ ಆರ್ಭಟದ ಜೀವನ ಶೈಲಿ ನಿಮ್ಮ ಜೀವ ತಗೊಳುತ್ತೆ ಮನುಷ್ಯನ ಜೀವನ ಶೈಲಿ ಥರಾನೇ ಮನುಷ್ಯರು ತಮ್ಮ ಒಳಿತಿನ ಹುಡುಕಾಟದಲ್ಲಿ ಹೇಗೆ ಭೂಮಿಯ ಜೀವಿಗಳನ್ನು ನಾಶ ಮಾಡಿದ್ದಾರೆ ಹೇಗೆ ಭೂಮಿಯನ್ನೇ ಅಪಾಯದ ಅಂಚಿಗೆ ತಂದಿದ್ದಾರೆ ದುರುದ್ದೇಶದಿಂದ ಏನಲ್ಲ ಚೆನ್ನಾಗಿ ಜೀವಿಸಬೇಕು ಅನ್ನೋ ಉದ್ದೇಶದಲ್ಲಿ ಹಾಗೆ ವೈರಸ್ಗೂ ಚೆನ್ನಾಗಿ ಜೀವಿಸಬೇಕಿದೆ ಯು ಆರ್ ದ ಹೋಸ್ಟ್ ಮತ್ತು ನೀವದರ ಮನೆ ನಾವು ಭೂಮಿಗೆ ಮಾಡೋದನ್ನು ಅದು ನಮಗೆ ಮಾಡ್ತಿದೆ ಅಷ್ಟೆ ಇಷ್ಟೇ ಆಗ್ತಿರೋದು ಆದರೆ ಈಗ ಸಿದ್ಧಾಂತ ಎಲ್ಲ ಮಾತಾಡಿ ನಮ್ಮನ್ನು ದೂಷಿಸಿಕೊಳ್ಳೋ ಸಮಯ ಅಲ್ಲ ಈಗ ನಿಮ್ಮ ಮೂಲಭೂತ ಜವಾಬ್ದಾರಿ ಜೀವಂತವಾಗಿರೋದು ಮತ್ತು ನಿಮ್ಮ ಸುತ್ತ ಇರೋರನ್ನು ವಿಶೇಷವಾಗಿ ಇದಕ್ಕೆ ತುತ್ತಾಗಬಲ್ಲವರನ್ನು ಜೀವಂತವಾಗಿ ಇಡೋದು ನಾವಿದರಲ್ಲಿ ವಿಜಯಿಯಾಗಬೇಕು ಇದು ಜವಾಬ್ದಾರಿಯುತ ನಡೆಯಿಂದ ಅಷ್ಟೇ ಸಾಧ್ಯ ಬಹುತೇಕ ಭಾರತ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಲಾಕ್ಡೌನ್ ಆಗುತ್ತೆ ಅಂತ ತೋರುತ್ತೆ ಮೂವತ್ತೊಂದರವರೆಗೆ ಅಂದರೆ ಹತ್ತು ದಿನ ಒಂಬತ್ತು ದಿನ ಈ ವಿಷಯಗಳನ್ನು ಅರೆ ಮನಸ್ಸಿನಿಂದ ಮಾಡೋ ಬದಲು ಪೂರ್ತಿಯಾಗಿ ಮಾಡೋದೇ ಒಳ್ಳೆಯದು ಸರ್ಕಾರ ಅದನ್ನೇ ನಿರ್ಧರಿಸಿದೆ ರಾಜ್ಯ ಸರ್ಕಾರಗಳು ನಿರ್ಧರಿಸಿವೆ ಸೊ ವಾಯು ಸಂಚಾರ ಸ್ಥಗಿತವಾಗಿದೆ ರೈಲುಗಳು ಸ್ಥಗಿತವಾಗಿವೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ ಕೆಲ ಅಗತ್ಯದ ಸೇವೆಗಳನ್ನು ಹೊರತುಪಡಿಸಿ ಎಲ್ಲ ಸ್ಥಗಿತವಾಗಿದೆ ಇದನ್ನು ಯಶಸ್ವಿಯಾಗಿಸೋದಕ್ಕೆ ಈ ದೃಢ ನಿರ್ಧಾರ ಅತ್ಯಗತ್ಯ ಅರ್ಧಂಬರ್ಧ ಮಾಡಿದರೆ ಬಹಳ ತೊಂದರೆ ಉಂಟು ಮಾಡುತ್ತೆ ಅಷ್ಟೆ ಏನೂ ಫಲಿತಾಂಶ ನೀಡಲ್ಲ ಇದನ್ನು ಪೂರ್ತಿಯಾಗಿ ಮಾಡೋಣ ಎರಡು ಮೂರು ವಾರಗಳು ಲಾಕ್ಡೌನ್ಗೆ ತಯಾರಾಗಿರೋಣ ನನಗೆ ಗೊತ್ತು ಆರ್ಥಿಕವಾಗಿ ನಷ್ಟವಾಗುತ್ತೆ ವ್ಯಾಪಾರ ಜೀವನೋಪಾಯ ಎಲ್ಲ ತೊಂದರೆಗೊಳಗಾಗತ್ತೆ ಆದರೆ ಸಾಯೋದಕ್ಕಿಂತ ಈ ಸಮಸ್ಯೆಗಳು ಉತ್ತಮ ಜೀವಂತವಾಗಿರೋದು ಅತ್ಯಂತ ಮುಖ್ಯವಾದ್ದು ಸಮಸ್ಯೆಗಳನ್ನು ನಿಭಾಯಿಸೋಣ ಪರಿಸ್ಥಿತಿ ತಿಳಿಯಾದ ಮೇಲೆ ಏನೋ ಒಂದು ಮಾಡೋಣ ಬದುಕನ್ನು ಮತ್ತೆ ಕಟ್ಟೋಣ ಸಂಸ್ಥೆಗಳು ಕಂಪನಿಗಳು ವ್ಯಕ್ತಿಗಳು ಎಲ್ರಿಗೂ ನಷ್ಟವಾಗಲಿದೆ ಆದರೆ ಜನರು ಸಾಯದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಕೇವಲ ಬೇಜವಾಬ್ದಾರಿತನದ ನಡೆಯಿಂದ ಜನರು ಸಾಯದಂತೆ ನೋಡ್ಕೋಬೇಕು ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ದಟ್ ಲೈಫ್ ನೀವು ಜೀವಂತವಾಗಿರೋದೇ ಈಗ ಅತ್ಯಂತ ಮುಖ್ಯ ಉಳಿದಿದ್ದನ್ನು ಆಮೇಲೆ ನೋಡೋಣ ಆದರೆ ಅದೇ ಸಮಯದಲ್ಲಿ ಆರ್ಥಿಕ ಚಟುವಟಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಬೇಕಿಲ್ಲ ನಮ್ಮದು ತಂತ್ರಜ್ಞಾನದ ಯುಗ ವಿಷಯಗಳನ್ನು ಸಕ್ರಿಯವಾಗಿ ಇಡಬಹುದು ಎಲ್ಲ ಅಲ್ಲದೆ ಇದ್ದರೂ ಭಾಗಶಃ ಸಕ್ರಿಯವಾಗಿಡಬಹುದು ಆತಂಕಗೊಳ್ಳೋದು ದಿಗಿಲಾಗೋದೆಲ್ಲ ಬೇಡ ನೀವು ತುಂಬ ಚಿಂತೆ ಮಾಡಿದ್ರೆ ಸಮಸ್ಯೆ ದ್ವಿಗುಣಗೊಳ್ಳುತ್ತೆ ಅಷ್ಟೇ ಸಮಸ್ಯೆ ಆಗಲೇ ಬೇಕಾದಷ್ಟಿದೆ ಮನಸ್ಸಿನಲ್ಲಿ ಆತಂಕ ಭಯ ಸೃಷ್ಟಿಸಿಕೊಂಡು ಸಮಸ್ಯೆ ಹೆಚ್ಚಿಸ್ಕೋಬೇಡಿ ಇದನ್ನು ನಮ್ಮ ಕೈಲಾದಷ್ಟು ನಿಭಾಯಿಸೋಣ ನಮ್ಮ ಬಾಧ್ಯತೆ ನಮ್ಮ ಫೋಕಸ್ ಅತಿ ಕಡಿಮೆ ಜೀವಹಾನಿಯಾಗೋ ಥರ ನೋಡ್ಕೊಳ್ಳೋದು ಈ ವೈರಸ್ನಿಂದ ವ್ಯಾಪಕ ಸಾವುಗಳಾಗದೇ ಇರೋ ಥರ ನೋಡ್ಕೋಬೇಕು ಈ ಜವಾಬ್ದಾರಿಯನ್ನು ಭಾರತ ಮತ್ತು ಎಲ್ಲ ದೇಶಗಳು ಎಲ್ಲ ಸಮಾಜ ಮತ್ತು ವ್ಯಕ್ತಿಗಳು ತಗೋಬೇಕು ಜನರಿಂದ ಪ್ರಶ್ನೆಗಳಿವೆ ಅನ್ಕೋತೀನಿ ನಮಸ್ಕಾರ ಸದ್ಗುರು ಮೊದಲನೇ ಪ್ರಶ್ನೆ ಋತಿಕಾ ಅವರದ್ದು ಎಲ್ಲಿ ಅವರು ಬೆಂಗಳೂರಿನವರು ಸದ್ಗುರು ನಾನು ಇತ್ತೀಚೆಗೆ ಓದ್ದೆ ಇಟ್ಲಿಯಲ್ಲಿ ಡಾಲ್ಫಿನ್ಗಳು ತೀರಕ್ಕೆ ಹತ್ತಿರ ಬರ್ತಿವೆ ಪೋಲೆಂಡ್ನಲ್ಲಿ ಕಾಡು ಪ್ರಾಣಿಗಳು ರಸ್ತೆಯಲ್ಲಿ ನಡೆದಾಡ್ತಿವೆ ಚೈನಾ ಮತ್ತು ಹಲವು ದೇಶಗಳಲ್ಲಿ ಮಾಲಿನ್ಯ ಕಡಿಮೆ ಆಗಿದೆ ಪ್ರಕೃತಿ ಮೂಲಕ ನಮಗೆ ಪಾಠ ಕಲಿಸ್ತಿದೆಯಾ ನೋಡಿ ನಮ್ಮನ್ನು ಹ್ಯೂಮನ್ ಬೀಯಿಂಗ್ಸ್ ಅಂತಾರೆ ಬೇರೆ ಯಾವ ಜೀವಿಯನ್ನು ಬೀಯಿಂಗ್ ಅನ್ನಲ್ಲ ನಾವು ಹ್ಯೂಮನ್ ಬೀಯಿಂಗ್ಸ್ ಅದರ ಮೂಲ ಅರ್ಹತೆ ನಮಗೆ ಹೇಗೆ ಇರೋದು ಅಂತ ಗೊತ್ತು ದುರದೃಷ್ಟವಶಾತ್ ಮಾನವತೆ ಇದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೆ ನಾನಿದನ್ನು ಹಲವು ರೀತಿಗಳಲ್ಲಿ ಹೇಳ್ತಾ ಬಂದಿದ್ದೀನಿ ನಾವು ಪ್ರಜ್ಞಾಪೂರ್ವಕವಾಗಿ ಸರಿಯಾದನ್ನು ಮಾಡೋದನ್ನು ಕಲಿದಿದ್ರೆ ಪ್ರಕೃತಿ ಅದನ್ನು ಕ್ರೂರವಾಗಿ ಕಲಿಸುತ್ತೆ ಅಂತ ಇದರಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಜನಸಂಖ್ಯೆ ಈಗ ಕೊರೋನಾ ಒಂದು ಸಮಸ್ಯೆ ಆಗ್ತಿರೋದು ಯಾಕೆ ಅದು ಎಲ್ಲ ಕಡೆ ಹರಡ್ತಿರೋದು ಜನಸಂದಣಿಯಿಂದಾಗಿ ಆದರೆ ಅದರ ಬಗ್ಗೆ ಯಾರೂ ಗಮನಹರಿಸಿಲ್ಲ ಜಗತ್ತಿನ ನಾಯಕರು ಗಮನಹರಿಸಿಲ್ಲ ಯಾರಿಗೂ ಮತೀಯ ಗುಂಪುಗಳ ವಿರುದ್ಧವಾಗಿ ಹೋಗೋಕ್ಕೆ ಇಲ್ಲ ಅವರು ಏನೇನೋ ಕಾರಣಕ್ಕೆ ಯಾವಾಗಲೂ ಇದಕ್ಕೆ ವಿರುದ್ಧ ಇದು ಬಹಳ ಸಮಯ ನಡೆದಿದೆ ಹಾಗಾಗಿ ಒಂದು ಮೂಲ ವಿಷಯ ಜನಸಂಖ್ಯೆ ನನ್ನ ಕೇಳಿದರೆ ಇದೊಂದೇ ನಿಜವಾದ ಸಮಸ್ಯೆ ನಾವು ಒಳ್ಳೆಯವರೇ ಆದರೆ ಸಿಕ್ಕಾಪಟ್ಟೆಯಾಗಿದ್ದೀವಿ ನಾವು ನಾವು ವೈದ್ಯಕೀಯ ವಿಜ್ಞಾನ ಲಸಿಕೆ ಇತ್ಯಾದಿಗಳಿಂದ ಸಾವನ್ನು ನಿಯಂತ್ರಿಸ್ತಾ ಇದ್ದೀವಿ ಸಾವನ್ನು ಕೈಗೆ ತಗೊಂಡಾಗ ಹುಟ್ಟನ್ನು ನಿಯಂತ್ರಿಸೋದು ಸರಳ ವಿವೇಚನೆ ಆದರೆದು ದೇವರ ಕೆಲಸ ಅಂತೀವಿ ಆದರೆ ಸಾವಿನ ಜವಾಬ್ದಾರಿ ತಗೊಂಡು ಅದನ್ನ ನಿಭಾಯಿಸ್ತೀವಿ ಹುಟ್ಟನ್ನು ನಿಭಾಯಿಸಬೇಕು ಸಾವನ್ನ ಮುಂದೆ ದೂಡಿದರೆ ಹುಟ್ಟನ್ನು ಮುಂದಕ್ಕೆ ಹಾಕಬೇಕು ಇದು ಮುಖ್ಯ ಮಾನವನ ಹೆಜ್ಜೆ ಎಷ್ಟು ದೊಡ್ಡದಾಗಿದೆ ಅಂದರೆ ಎಷ್ಟು ದೊಡ್ಡದಾಗಿದೆ ಅಂದರೆ ಬೇರೆ ಜೀವಿಗಳು ಜೀವಿಸೋದಕ್ಕೆ ಅವಕಾಶ ಉಳಿದಿಲ್ಲ ನಾನು ಹೇಳೋದು ವೈಜ್ಞಾನಿಕವಾಗಿಲ್ಲದೇ ಇರಬಹುದು ಬಹುಶಃ ಅಲ್ಲ ಆದರೆ ಒಂದು ವೇಳೆ ನೀವೊಂದು ಆಗಿದ್ದು ನೀವೊಂದು ವೈರಸ್ ಆಗಿದ್ದು ಬೇರೆ ಪ್ರಾಣಿಗಳಲ್ಲಿ ಜೀವಿಸ್ತಿದ್ದು ಪ್ರಾಣಿಗಳ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗ್ತಿದ್ರೆ ನೀವು ಹೊಸ ವಾಸಸ್ಥಳ ಹುಡುಕ್ಕೊಳ್ಳಲ್ವಾ ಬಹುಶಃ ವೈರಸ್ ಮಾಡಿರೋದು ಅದನ್ನೇ ಯಾಕೆಂದರೆ ಸಾಕಷ್ಟು ಪ್ರಾಣಿಗಳಿಲ್ಲ ವನ್ಯ ಪ್ರಾಣಿಗಳಲ್ಲಿ ಬಹಳ ಶೋಚನೀಯ ರೀತಿಯಲ್ಲಿ ಇಳಿಕೆಯಾಗಿದೆ ಅದಲ್ಲದೆ ಇತರ ಪ್ರಾಣಿಗಳನ್ನು ದಿನನಿತ್ಯ ಕೊಲ್ಲಲಾಗ್ತಾ ಇದೆ ಒಂದು ವರ್ಷದಲ್ಲಿ ನಾವು ಏಳು ಸಾವಿರ ಕೋಟಿ ಪ್ರಾಣಿಗಳನ್ನು ಕೊಲ್ತಿದ್ದೀವಿ ತಿನ್ನೋದಕ್ಕೆ ಏಳ್ನೂರು ಕೋಟಿ ಜನರು ಜಗತ್ತಿನಾದ್ಯಂತ ಏಳು ಸಾವಿರ ಕೋಟಿ ಪ್ರಾಣಿಗಳನ್ನು ಕೊಲ್ತಿದ್ದಾರೆ ಖಂಡಿತವಾಗಿ ನಾವು ಅಷ್ಟೊಂದು ತಿಂತಿಲ್ಲ ಆದರೆ ನಾವು ಅಷ್ಟು ಬೇಕಾಬಿಟ್ಟಿ ಜೀವಿಸ್ತಾ ಇದ್ದೀವಿ ಪ್ರಾಣಿಗಳು ಕಣ್ಮರೆಯಾಗ್ತಿರೋದ್ರಿಂದ ಬಹುಶಃ ಮನುಷ್ಯರಲ್ಲಿರೋದಕ್ಕೆ ಆ ವೈರಸ್ ಮ್ಯೂಟೇಟ್ ಆಗ್ತಿದೆ ನನಗೆ ವಿಜ್ಞಾನ ಗೊತ್ತಿಲ್ಲ ಸರಳ ತರ್ಕ ಅಷ್ಟೆ ನೀವು ವೈರಸ್ ಆಗಿದ್ದರೆ ನೀವು ಅದನ್ನು ಮಾಡ್ತಿದಿರಿ ತಾನೇ ಖಂಡಿತ ಮಾಡ್ತಿದಿರಿ ಯಾಕೆ ಅಂದರೆ ನಿಮ್ಮ ವಾಸಸ್ಥಳ ಕಣ್ಮರೆಯಾಗ್ತಿದ್ರೆ ಹೊಸ ವಾಸಸ್ಥಳ ಬದುಕೋದಕ್ಕೆ ಹೊಸ ಜಾಗ ಹುಡುಕೋತೀರಿ ಒಂದು ರೀತಿಯಲ್ಲಿ ಇದು ಹಾಗೆ ಆದರೆ ಇದು ಈ ವಿಷಯಗಳ ಬಗ್ಗೆ ಮಾತಾಡೋ ಸಮಯ ಅಲ್ಲ ನೀವು ಹೀಗೆ ಮಾಡಿದಿರಿ ನಿಮಗೆ ತಕ್ಕ ಶಾಸ್ತಿ ಆಗ್ತಿದೆ ಅನ್ನೋ ಸಮಯ ಅಲ್ಲ ಇದು ಹಾಗೆ ಹೇಳೋ ಸಮಯ ಅಲ್ಲ ಇದು ಇದು ವಿವೇಚನೆಯುತ ಕ್ರಮದ ಸಮಯ ಜನರಿಗೆ ಅದು ತಗುಲಿದ್ದು ನರಳುತ್ತಿದ್ದರೆ ನಿಮ್ಮ ಕರುಣೆ ಗಮನ ನೀಡಬೇಕು ಇದು ಹೀಗೆಲ್ಲ ಮಾತಾಡೋ ಸಮಯ ಅಲ್ಲ ಆದರೆ ದೀರ್ಘಾವಧಿಯಲ್ಲಿ ಇದರ ಮೇಲೆ ಗಮನ ಹರಿಸಬೇಕು ಭೂಮಿ ಮೇಲೆ ಎಲ್ಲ ಜೀವಿಗಳು ಬದುಕುಳಿಯೋದಕ್ಕೆ ಅವಕಾಶ ಮಾಡದೇ ಇದ್ದರೆ ನೀವು ನೋಡ್ತೀರಿ ನಾವೂ ಉಳಿಯೋದಿಲ್ಲ ಯಾಕೆಂದರೆ ನಮ್ಮ ಜೀವನ ಅವುಗಳಿಂದ ಪ್ರತ್ಯೇಕ ಅಲ್ಲ ವಿಶೇಷವಾಗಿ ಸೂಕ್ಷ್ಮಾಣು ಜೀವಿಗಳು ಅವು ನಮ್ಮ ಜೀವನದ ಅವಿಭಾಜ್ಯ ಅಂಗ ನೀವು ಬಂಧುಮಿತ್ರರಿಲ್ಲದೆ ಬದುಕಬಹುದು ಆದರೆ ಸೂಕ್ಷ್ಮಾಣು ಜೀವಿಗಳಿಲ್ಲದೆ ಬದುಕೋಕ್ಕಾಗಲ್ಲ ಅವು ಬಹಳ ವಿಷಯಗಳನ್ನು ನಡೆಸ್ತಿವೆ ಈ ವೈರಸ್ ಕೂಡ ಕಾಲಾಂತರದಲ್ಲಿ ನಮಗೆ ಸ್ನೇಹಪರವಾಗಬಹುದು ಈ ಸೂಕ್ಷ್ಮಾಣುಗಳು ಹಾಗೇನೆ ಅವು ಬದುಕಿ ಬೆಳೆಯೋದಕ್ಕೆ ಜಾಗ ಹುಡುಕ್ತಿವೆ ಅವುಗಳ ಚಟುವಟಿಕೆ ಒಂದು ರೀತಿಯಲ್ಲಿ ನಡೀತಿದೆ ಇದೊಂದು ಪಾಠಾನ ನೋಡಿ ಕಲಿಯೋದಕ್ಕೆ ಸಿದ್ಧರಿದ್ದರೆ ಎಲ್ಲ ಸನ್ನಿವೇಶಗಳಲ್ಲೂ ಪಾಠ ಇರುತ್ತೆ ಕಲಿಯೋದಕ್ಕೆ ಸಿದ್ಧರಿದ್ದರೆ ಒಂದು ದುರಂತವಾಗಬೇಕಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಒಂದು ಪಾಠ ಕಲಿಕೆ ಇದೆ ದುರದೃಷ್ಟವಶಾತ್ ನಾವು ಕಲಿಯಲ್ಲ ದುರಂತ ಆಗೋ ತನಕ ಕಾಯ್ತೀವಿ ಆಮೇಲೆ ಸಿದ್ಧಾಂತ ಮಾಡ್ತೀವಿ ಇದನ್ನು ಸಿದ್ಧಾಂತ ಮಾಡಬೇಡಿ ಹೀಗೆಲ್ಲ ಹೇಳಬೇಡಿ ಇದನ್ನು ನಾವೇ ಮಾಡಿಕೊಂಡಿದ್ದು ಜನರಿಗೆ ಆಗಬೇಕು ಇದು ಅದನ್ನು ಮಾಡಿದವ್ರಿಗೆ ತಕ್ಕ ಶಾಸ್ತಿ ಆಯಿತು ಈ ಅಸಂಬದ್ಧ ಬಿಡಿ ಇದು ನಿಮ್ಮನ್ನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಈಗ ವೈರಸ್ನ ಒಯ್ಯದೆ ಇರೋದು ಹೇಗೆ ಅಂತ ನೋಡಿ ಅಷ್ಟೆ ನೀವು ಕ್ಯಾರಿಯರ್ ಆಗದೇ ಇರೋದು ಮುಖ್ಯ ನೀವು ತಗಲಿಸ್ಕೊಳ್ಬೇಡಿ ಬೇರೆಯವರಿಗೆ ತಗಲಿಸ್ಬೇಡಿ ಈಗ ಎಲ್ಲದರಿಂದ ಅಂತರ ಕಾಯ್ಕೊಳ್ಳೋದೆ ಸರಳವಾದ ವಿಷಯ ಇದು ಏಕಾಂತದ ಸಮಯ ಒಳಮುಖರಾಗುವ ಸಮಯ ಐ ಟು ಫಾರ್ ಅ ಲಾಂಗ್ ನಾವು

ನಮ್ಮ ಎಲ್ಲ ಲಕ್ಷಗಟ್ಟಲೆ ಸ್ವಯಂ ಸೇವಕರು ಸದ್ಯಕ್ಕೆ ಮಾಡಬೇಕಾಗಿರೋ ಕೆಲಸ ಅಂದರೆ ಹೊರಗಡೆ ಬರದೇ ಇರೋದು ನಿಮ್ಮ ಸುತ್ತಲಿನ ಜನರಿಂದ ದೂರ ಇರಿ ಐದರಿಂದ ಆರು ಅಡಿ ಅಂತರ ಇಟ್ಕೊಳ್ಳಿ ಹಾಗೆ ಎಲ್ಲ ಕಡೆ ಹೇಳ್ತಿರೋ ಸರಳವಾದ ಶಿಷ್ಟಾಚಾರನ ಫಾಲೋ ಮಾಡಿ ಸದ್ಯಕ್ಕೆ ಅದಕ್ಕಿಂತ ಹೆಚ್ಚಿಗೆ ಏನೂ ಮಾಡೋಕ್ಕೆ ಇಲ್ಲ ಈಶಾಯೋಗ ಕೇಂದ್ರ ಸುತ್ತಲೂ ಇರೋ ಸ್ಥಳೀಯ ಪ್ರದೇಶಗಳಲ್ಲಿ ಗ್ರಾಮೀಣ ಜನರಿಗಾಗಿ ಒಂದು ಜಾಗೃತಿ ಅಭಿಯಾನನ ಶುರು ಮಾಡೋಣ ಅಂತ ನಾವು ಯೋಚಿಸಿದ್ದೇವೆ ಅದರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದೀವಿ ಯಾಕೆ ನನಗೆ ತಿಳಿದು ಬಂದಂಗೆ ಹೆಚ್ಚಿನ ಜನರಿಗೆ ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾದಿಂದಾಗಿ ಈಗಾಗಲೇ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವರು ಚೆನ್ನಾಗೇ ಮಾಹಿತಿ ಪಡ್ಕೊಂಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹ ಮುಂದಿನ ಹಂತದಲ್ಲಿ ವಿಷಯಗಳು ನಿಯಂತ್ರಣಕ್ಕೆ ಬರೆದಿದ್ದರೆ ಇದು ಇನ್ನೂ ದೊಡ್ಡದಾಗಿ ಹರಡಿಕೊಂಡ್ರೆ ಆ ಥರ ಏನಾದರೂ ಆದರೆ ಈ ಲಾಕ್ಡೌನ್ನಿಂದಾಗಿ ಹಾಗಾಗಲ್ಲ ಅಂತ ಭಾವಿಸ್ತೇವೆ ನಿನ್ನೆ ನಾನು ತಮಿಳ್ನಾಡಿನ ಆರೋಗ್ಯ ಮಂತ್ರಿಗಳ ಜೊತೆ ಮಾತಾಡ್ತಿದ್ದೆ ಅವ್ರಿಗೆ ಹೇಳಿದೆ ನಿಮಗೇನಾದರೂ ಸಾವಿರಾರು ಸ್ವಯಂ ಸೇವಕರ ಅಗತ್ಯ ಬಂದರೆ ನಾವು ತಯಾರಾಗಿ ಇದ್ದೀವಿ ನಾವು ಬಂದು ಬೇಕಾದ ಸಹಾಯ ಮಾಡ್ತೀವಿ ನಾವು ಈ ಥರ ಒಂದು ಬಾಧ್ಯತೆಯನ್ನು ತಗೊಂಡಿದ್ದೀವಿ ಹಾಗೆಯೇ ಪ್ರಪಂಚದಲ್ಲಿ ನೀವೆಲ್ಲೇ ಇದ್ದರೂ ನೀವು ಈ ರೀತಿ ಮಾಡಬಹುದು ಆದರೆ ಇದರಲ್ಲಿ ಅಪಾಯ ಇದೆ ಖಂಡಿತವಾಗಲೂ ಹೊರಗಡೆ ಹೋಗೋದರಿಂದ ಅಪಾಯ ಇದೆ ನೀವು ನಿಮ್ಮೊಳಗೆ ಬಹಳ ಶಿಸ್ತಿನಿಂದ ಇರಬೇಕು ಯಾಕೆಂದರೆ ನೀವೇ ಒಂದು ಸಮಸ್ಯೆ ಆಗಬಾರ್ದು ಸಮಸ್ಯೆಯನ್ನು ಸರಿ ಮಾಡೋ ಬದಲು ಅಲ್ಲಿಗೆ ಹೋಗಿ ನೀವೇ ಆರೋಗ್ಯ ತಪ್ಪಿ ಸಮಸ್ಯೆಗೆ ಸೇರ್ಕೋಬಾರ್ದು ಸೋಂಕು ಹಿಡಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಮಸ್ಯೆಯನ್ನು ಹೆಚ್ಚಿಸಿದ ಹಾಗೆ ಇದನ್ನೇ ನಾವು ನಿಲ್ಲಿಸಬೇಕಾಗಿರೋದು ಸದ್ಯಕ್ಕೆ ಅತ್ಯುತ್ತಮವಾದ್ದು ಅಂದರೆ ಜನರಿಂದ ದೂರ ಇರೋದು ಮನೆ ಒಳಗಡೆ ಇರಿ ಅಥವಾ ನೀವೆಲ್ಲಾದರೂ ಸಿಟೀಲಿ ಇಲ್ಲದೆ ಯಾವುದಾದ್ರೂ ವಿಶಾಲವಾದ ಜಾಗದಲ್ಲಿ ಹಳ್ಳಿ ಅಥವಾ ಬೆಟ್ಟದ ಜಾಗದಲ್ಲಿದ್ದರೆ ಕೋಣೆ ಒಳಗಡೆ ಇರೋಕ್ಕಿಂತ ಹೊರಗಡೆ ಇರೋದು ಒಳ್ಳೆಯದು ಗುಂಪು ಗುಂಪಾಗಿ ಕೋಣೆ ಒಳಗಡೆನೆ ಐದು ಹತ್ತು ಜನ ಇರೋ ಫ್ಯಾಮಿಲಿ ಜೊತೆಲಿ ನಾಲ್ಕು ಗೋಡೆ ಮಧ್ಯೆ ಇರೋಕ್ಕಿಂತ ಹೊರಗಡೆ ಇರೋದು ಒಳ್ಳೆಯದು ಬಹಳ ಮುಖ್ಯವಾದ್ದು ನಿಮ್ಮ ಸುತ್ತ ಕಡೆ ಪಕ್ಷ ಎರಡು ಮೀಟರ್ ಇರೋ ಹಾಗೆ ನೋಡ್ಕೊಳ್ಳೋದು ಇದು ಮುಗಿದು ಹೋಗೋ ತನಕ ಹಾಗಾದರೆ ಇದು ಹಾಗೆ ಹೊರಟೋಗಿಬಿಡತ್ತಾ ಇಲ್ಲದೇ ಇರಬಹುದು ಆದರೆ ನಾವು ಇದನ್ನು ಸ್ವಲ್ಪ ಸಮಯದವರೆಗೆ ಹೀಗೆ ಮ್ಯಾನೇಜ್ ಮಾಡಿದರೆ ಇದನ್ನು ನಿಭಾಯಿಸೋ ವಿಚಾರದಲ್ಲಿ ನಾವು ಸಶಕ್ತರಾಗಬಹುದು ಇದನ್ನೇ ಎಲ್ಲ ವಿಜ್ಞಾನಿಗಳು ಮತ್ತು ಡಾಕ್ಟರ್ಗಳು ಹೇಳ್ತಿರೋದು ಮುಂದಿನ ಪ್ರಶ್ನೆ ಜುಯಾದವರಿಂದ ನಮಸ್ಕಾರ ಸದ್ಗುರು ನಾನು ನಿಮ್ಮ ಲಾಕ್ ಲಾಕ್ಡೌನ್ ಆದಾಗ್ಲಿಂದ ನೋಡ್ತಾ ಇದ್ದೀನಿ ನನ್ನ ಪ್ರಕಾರ ನೀವೊಬ್ಬರು ಸ್ಟಾರ್ ನೀವು ಹೇಳ್ಕೊಡೋ ಯಾವುದೇ ಆಧ್ಯಾತ್ಮಿಕ ಅಭ್ಯಾಸನ ಇಲ್ಲಿವರೆಗೆ ಕಲಿಯೋದು ನನ್ನಂಥವ್ರಿಗೆ ಮುಂದಿನಂತ ಏನು ನಾವು ನಮ್ಮ ಆಧ್ಯಾತ್ಮ ಪ್ರಯಾಣನ ಹೇಗೆ ಆರಂಭಿಸೋದು ನೀವು ನನ್ನನ್ನು ಯಾಕೆ ಡೌನ್ ಗ್ರೇಡ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ನಾನೊಬ್ಬ ಯೋಗಿ ಆದರೆ ನೀವೀಗ ನನ್ನನ್ನು ಡೌನ್ಗ್ರೇಡ್ ಮಾಡಿದ್ದೀರಾ ಒಬ್ಬ ರಾಕ್ ಸ್ಟಾರ್ ಅಂತ ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ ಬಹಳಷ್ಟು ಸ್ಟಾರ್ಗಳು ತುಂಬ ಕೆಟ್ಟ ಜೀವನ ನಡೆಸಿದ್ರು ನಾನೇನು ಕೆಟ್ಟ ಜೀವನ ನಡೆಸ್ತಿಲ್ಲ ನಂದು ತುಂಬ ಒಳ್ಳೆಯ ಜೀವನ ನನ್ನೊಳಗೆ ಮತ್ತು ನನ್ನ ಸುತ್ತಲೂ ಹಾಗಾಗಿ ನನ್ನನ್ನು ಡೌನ್ಗ್ರೇಡ್ ಮಾಡಬೇಡಿ ನೀವು ನನ್ನನ್ನು ಯೋಗಿ ಅಂತ ಕರಿಬಹುದು ಯಾಕೆಂದರೆ ನಾನು ಅದೇ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ ನನಗೆ ಗೊತ್ತು ಅದು ಓಕೆ ಅದಿರಲಿ ಈಗ ವಿಷಯ ಏನು ಅಂದರೆ ಬಹಳಷ್ಟು ಜನಕ್ಕೆ ಸಾಕಷ್ಟು ಬುದ್ಧಿ ಇರೋದಿಲ್ಲ ಜೀವನದಲ್ಲಿ ವಿಷಯಗಳು ಚೆನ್ನಾಗಿ ನಡೀತಾ ಇದ್ದಾಗ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿದ್ದನ್ನು ಮಾಡೋ ಬುದ್ಧಿ ಇರೋದಿಲ್ಲ ಅವ್ರಿಗೊಂದು ವಿಪತ್ತು ಬರಬೇಕು ಒಂದು ದುರಂತನೇ ಬೇಕು ಎಚ್ಚೆತ್ತುಕೊಳ್ಳೋಕ್ಕೆ ಸರಿ ಇದು ಬಂದುಬಿಟ್ಟಿದೆ ಇದೊಂದು ದುರಂತ ಆಗಲ್ಲ ಅಂತ ವಿಶ್ವಾಸ ಇದೆ ಆದರೆ ಒಂದು ವಿಪತ್ತು ನಮ್ಮನ್ನು ಹತ್ತಿರದಿಂದ ದುರುಗುಟ್ಕೊಂಡು ನೋಡ್ತಾ ಇದೆ ಇಂತಹ ಸಮಯದಲ್ಲಿ ನೀವು ಆಧ್ಯಾತ್ಮಕ್ಕೆ ಬರೋಕ್ಕೆ ಇಷ್ಟಪಡ್ತೀರಾ ಅದು ಒಳ್ಳೆಯದು ನನಗೆ ಗೊತ್ತಿಲ್ಲ ನನಗೆ ಬೇಕಾಗೂ ಇಲ್ಲ ನೀವು ಆಧ್ಯಾತ್ಮಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ಆದರೆ ನಿಮ್ಮ ಜೀವನ ಅಗಾಧವಾಗಿ ಆಗೋದಿದ್ದರೆ ಇದು ಒಳ್ಳೆಯದು ಮೊದಲನೇದಾಗಿ ಆಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ವ್ಯತ್ಯಾಸ ತಿಳ್ಕೊಳ್ಳೋಣ ನೀವು ಏನೆಲ್ಲ ಸಂಗ್ರಹಿಸ್ಕೊಂಡಿದ್ದೀರೋ ನಿಮ್ಮ ಸಂಬಂಧಗಳು ನಿಮ್ಮ ಕೆಲಸ ಇದೆಲ್ಲ ಭೌತಿಕ ಇದೆಲ್ಲ ಭೌತಿಕವಾದ್ದು ನೀವು ಸಂಗ್ರಹಿಸಿಕೊಳ್ಳದೇ ಇರೋದು ಅಂದರೆ ಈ ಜೀವ ಮಾತ್ರ ಇದು ಆಧ್ಯಾತ್ಮ ಹಾಗಾಗಿ ನೀವು ಏನು ಹೇಳ್ತಿರೋದು ಅಂದರೆ ನೀವು ನಾನು ಆಧ್ಯಾತ್ಮಕ್ಕೆ ಬರಬೇಕು ಅಂದ್ಕೊಂಡ್ರೆ ನನ್ನೊಳಗೆ ನಾನು ಆಳವಾಗಿ ಇಳಿದು ನನ್ನ ಅಸ್ತಿತ್ವದ ಅಗಾಧತೆ ಬಗ್ಗೆ ತಿಳ್ಕೊಬೇಕಾ ಅಥವಾ ಮೇಲೆ ಮೇಲೆ ಬದುಕಬೇಕಾ ನಾನು ಸಂಗ್ರಹಿಸಿರೋ ಗುಡ್ಡೆ ಜೊತೆ ಬದುಕಬೇಕಾ ಅಥವಾ ನನ್ನ ಅಸ್ತಿತ್ವದ ಸ್ವಭಾವನ ತಿಳ್ಕೊಬೇಕಾ ಈ ಪ್ರಶ್ನೆನ ನೀವು ಕೇಳ್ತಿರೋದು ನೀವು ಕೇಳಲೇಬೇಕಾದ್ದು ಇಷ್ಟು ದಿನ ಕೇಳಲಿಲ್ಲ ಅಷ್ಟೆ ಈಗ ನನ್ನನ್ನು ರಾಕ್ ಸ್ಟಾರ್ ಅಂದ್ಕೊಂಡಿದ್ದೀರಾ ನಿಮ್ಗೆ ಹಾಗೆ ಇಷ್ಟ ಆದರೆ ಅದು ನಿಮಗೆ ಕೆಲಸ ಮಾಡುತ್ತೆ ಅಂದರೆ ಸರಿ ಆದರೆ ನಾನು ಹೇಳಿದ ಹಾಗೆ ಕೆಲವು ಮಂತ್ರಗಳು ಇರೋ ಈಶಕ್ರಿಯಾ ಎಂಬ ಅಭ್ಯಾಸನ ತಯಾರಿಸಿ ಕೊಡ್ತೀವಿ ಇದು ಆ್ಯಪ್ನಲ್ಲಿ ಇರುತ್ತೆ ನೀವು ಅದನ್ನು ಉಪಯೋಗಿಸ್ಬಹುದು ಈ ಮಂತ್ರ ನಿಮ್ಮ ಶರೀರ ವ್ಯವಸ್ಥೆಯಲ್ಲಿ ಸಮತ್ಪ್ರಾಣ ಅಥವಾ ಉಷ್ಣನ ತಯಾರಿಸುತ್ತೆ ಉಷ್ಣ

ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ತಯಾರಿಸುತ್ತೆ ಯಾಕೆಂದರೆ ಇದು ಉಷ್ಣಾನ ತಯಾರಿಸುತ್ತೆ ನೀವು ಈ ಪದಾನ ಬಹುಶಃ ಕೇಳಿರ್ಬಹುದು ನಿಮ್ಮಲ್ಲಿ ಸುಮಾರಷ್ಟು ಜನ ತಪಸ್ ಅನ್ನೋ ಪದಾನ ಕೇಳಿರ್ತೀರ ತಪಸ್ ಅಂದರೆ ತಾಪ ಅಂದರೆ ಉಷ್ಣ ತಪಸ್ ಪ್ರಕ್ರಿಯೆ ನಮ್ಮ ವ್ಯವಸ್ಥೆಯಲ್ಲಿ ಉಷ್ಣಾನ ತಯಾರಿಸುತ್ತೆ ಯಾಕೆಂದರೆ ರೋಗ ನಿರೋಧಕ ಶಕ್ತಿನ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ ಯಾಕೆಂದರೆ ನಾವು ನಮ್ಮ ಜೀವನದಲ್ಲಿ ಆರಾಮವಾಗಿ ಸಾಗು ಹೋಗಬೇಕು ಸಣ್ಣ ಸಣ್ಣ ವಿಷಯಗಳು ನಮ್ಮನ್ನು ನಮ್ಮ ಉದ್ದೇಶದಿಂದ ತಪ್ಪಿಸಬಾರ್ದು ಸಣ್ಣ ಸಣ್ಣ ಶೀತ ಕೆಮ್ಮು ಜ್ವರ ಇವೇ ಜನರನ್ನು ಅವರೇನು ಮಾಡಬೇಕು ಅಂದ್ಕೊಂಡಿದ್ದಾರೋ ಅದನ್ನು ಮಾಡಕ್ಕೆ ಬಿಡಲ್ಲ ಯಾಕೆಂದರೆ ಅವರ ನಿರೋಧಕ ಶಕ್ತಿ ಎಷ್ಟು ಚೆನ್ನಾಗಿ ಇರಬೇಕೋ ಅಷ್ಟು ಇರಲ್ಲ ಹಾಗಾಗಿ ನಾವು ಈ ಮಂತ್ರ ಈ ಈಶಕ್ರಿಯಾನ ಹೇಳ್ಕೊಡ್ತೀವಿ ಇವು ನಿಮ್ಮನ್ನು ಸ್ವಲ್ಪ ದೂರ ಇರೋ ಹಾಗೆ ಮಾಡುತ್ತವೆ ನೀವು ಸಂಗ್ರಹಿಸಿರೋ ಎಲ್ಲದರಿಂದ ನಿಮ್ಮ ದೇಹ ನಿಮ್ಮ ಮನಸ್ಸಿನ ವಿಚಾರಗಳು ನೀವು ಮಾಡಿದರೆ ತುಂಬ ಮುಖ್ಯವಾದ್ದು ಇಷ್ಟೆ ನೋಡಿ ನಿಮಗೆ ಎರಡು ಥರ ವೇದನೆ ಬಗ್ಗೆ ಗೊತ್ತು ದೈಹಿಕವಾದ್ದು ಮಾನಸಿಕವಾದ್ದು ಒಂದು ಸತಿ ನೀವು ಸಣ್ಣ ಅಂತರಾನ ಹಾಕಿದ್ರೆ ನೀವು ಮತ್ತು ನಿಮ್ಮ ದೇಹದ ಮಧ್ಯೆ ನೀವು ಮತ್ತು ನಿಮ್ಮ ಮನಸ್ಸಿನ ಮಧ್ಯೆ ಇದು ವೇದನೆಯ ಕೊನೆ ಹಾಗಾಗಿ ಇದೇ ಸಮಯ ನೀವು ನಿಮ್ಮನ್ನು ಹೇಗೆ ಇಟ್ಕೋಬೇಕು ಅಂದರೆ ನೀವು ವೇದನೆಗಳಿಂದ ಮೀರಿ ಇರಬೇಕು ಒಂದ್ಸತಿ ವೇದನೆಯನ್ನು ಮೀರಿ ಹೋದರೆ ನೀವು ಸ್ವಾಭಾವಿಕವಾಗಿ ನಿಮ್ಮ ಅಸ್ತಿತ್ವದ ಆಳಾನ ಹುಡುಕೋತೀರ ಈ ಪ್ರಶ್ನೆ ಸರ್ಜಿ ಅವರಿಂದ ಡಿಯರ್ ಸದ್ಗುರು ನಾನು ಫ್ರಾನ್ಸಲ್ಲಿರೋದು ಆದರೆ ನಾನೊಬ್ಬ ಇಟಾಲಿಯನ್ ನನ್ನ ಫ್ಯಾಮಿಲಿ ಎಲ್ಲ ಇಟ್ಲಿನಲ್ಲಿದೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಅದು ಹೇಗೆ ಪ್ಯಾನಿಕ್ ಆಗದೆ ಇರೋದು ಕಾಮಾಗಿರೋದು ಶಾಂತವಾಗಿರೋದಕ್ಕೆ ನಂಗೆ ಭಾಳ ಕಷ್ಟ ಆಗ್ತಿದೆ ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು ಮತ್ತು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ ನೋಡಿ ಪ್ರಪಂಚದಲ್ಲಿ ಬೇರೆ ಬೇರೆ ಜನ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಇರ್ತಾರೆ ನಿನ್ನೆ ನಾನು ಒಬ್ಬರು ತುಂಬ ಪರಿಚಯ ಇರೋರ ಹತ್ರ ಮಾತಾಡ್ತಾ ಇದ್ದೆ ಅವರ ಮಗ ನ್ಯೂಯಾರ್ಕ್ನಲ್ಲಿ ಇದ್ದಾರೆ ಕೊರೋನಾ ಇನ್ಫೆಕ್ಟ್ ಆಗಿದೆ ಆದರೆ ತಂದೆ ತಾಯಿ ಇಲ್ಲಿ ಭಾರತದಲ್ಲಿ ಇದ್ದಾರೆ ಆ ಹುಡುಗ ಅವನ ಮನೆಯಲ್ಲಿ ಒಬ್ಬನೇ ಇದ್ದಾನೆ ತಂದೆ ತಾಯಿ ಇಲ್ಲಿ ಗಾಬರಿಯಾಗಿದ್ದಾರೆ ಈಗ ಅಮ್ಮ ಹೇಳ್ತಾರೆ ನಾವು ನಮ್ಮ ಮಕ್ಕಳನ್ನು ಅಷ್ಟೊಂದು ದೂರ ಯಾಕೆ ಕಳಿಸ್ಬೇಕು ಅವರಿಲ್ಲೇ ಚೆನ್ನಾಗಿರ್ಬೋದಲ್ವ ನಾವಿರೋ ಕಡೆಯೇ ನಾವು ಅವರನ್ನು ಅಷ್ಟೊಂದು ದೂರ ಕಳಿಸ್ತೀವಿ ಈಗ ಅವನಿಗೆ ಕೊರೋನಾ ವೈರಸ್ ಇನ್ಫೆಕ್ಟ್ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಅವ್ರಿಗೆ ಜ್ಞಾಪಿಸ್ದೆ ನೀವು ಹತ್ತು ವರ್ಷದ ಮುಂಚೆ ನಿಮ್ಮ ತಂದೆ ತಾಯಿಯಿಂದ ತುಂಬ ದೂರನೇ ಇದ್ದಿರಿ ಈಗ ವಾಪಸ್ ಬಂದಿದ್ದೀರಾ ನಿಮ್ಮ ಮಗನೂ ನೀವು ಸಾಯೋದ್ರೊಳಗೆ ಬರಬಹುದು ಅದಲ್ಲ ವಿಷಯ ವಿಷಯ ಏನಂದರೆ ನೀವು ಅರ್ಥ ಮಾಡ್ಕೋಬೇಕು ಮಾನವ ಸೌಖ್ಯ ನೀವು ಅಲ್ಲಿಗೆ ಇಲ್ಲಿಗೆ ಹೋದ್ರಿ ಅಥವಾ ಅದನ್ನು ಇದನ್ನು ಮಾಡಿದಿರಿ ಅಂದರೆ ಬರಲ್ಲ ಹಾಗಾಗಿ ನನಗೆ ಜನರ ಒದ್ದಾಟ ಅರ್ಥ ಆಗುತ್ತೆ ಅವರಿಗೆ ಪ್ರಿಯರಾದವರು ಎಲ್ಲೋ ಇದ್ದಾರೆ ವಿಶೇಷವಾಗಿ ವಿಪರೀತ ಜನ ಇನ್ಫೆಕ್ಷನ್ಗೆ ಒಳಗಾಗ್ತಾ ಇರೋ ಜಾಗದಲ್ಲಿ ನನ್ನನ್ನು ಕ್ಷಮಿಸಿ ನಿಮಗೆ ಗೊತ್ತು ಪ್ರತಿದಿನ ನೂರಾರು ಜನ ಸಾಯ್ತಾ ಇದ್ದಾರೆ ಖಂಡಿತವಾಗಿ ನಿಮಗೆ ಕಾಳಜಿ ಇರುತ್ತೆ ಆದರೆ ಚಿಂತೆ ಮಾಡಿಕೊಂಡು ನಿಮಗೂ ರೋಗ ತಂದುಕೊಂಡ್ರೆ ಪ್ಯಾನಿಕ್ ಆಗೋದರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ ನಾನು ಹೇಳಿದ ಹಾಗೆ ನೀವು ಜಾಸ್ತಿ ಚಿಂತೆ ಮಾಡಿದಷ್ಟು ನಿಮ್ಮ ಸಮಸ್ಯೆ ಜಾಸ್ತಿ ಆಗುತ್ತೆ ಈಗ ಸಮಸ್ಯೆ ಖಂಡಿತ ಇದೆ ನಮಗೆಲ್ಲ ಸಮಸ್ಯೆ ಇರೋದರಲ್ಲಿ ಅನುಮಾನವೇ ಇಲ್ಲ ಅದರಲ್ಲಿ ಪ್ರಶ್ನೆಯೇ ಇಲ್ಲ ಆದರೆ ನಾವು ಈ ಸಮಯನ ಉತ್ತಮವಾಗಿ ನಿಭಾಯಿಸೋದಾ ಅಥವಾ ಅದನ್ನು ನಮ್ಮ ಮನಸ್ಸಿನಲ್ಲಿ ಇನ್ನೂ ಜಾಸ್ತಿ ಮಾಡೋದಾ ಇದೇ ನಮಗಿರೋ ಆಯ್ಕೆ ನನ್ನ ಸಲಹೆ ಏನಂದರೆ ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇದನ್ನು ಜಾಸ್ತಿ ಮಾಡ್ಕೋಬೇಡಿ ಈಗಾಗಲೇ ಪ್ರಪಂಚದಲ್ಲಿ ಬೇಕಾದಷ್ಟು ಸಮಸ್ಯೆ ಇದೆ ನಾವೆಲ್ಲ ಇದನ್ನು ಹೇಗೆ ಪರಿಹರಿಸೋದು ಅಂತ ನೋಡೋಣ ಇದನ್ನು ನಮಗೂ ನಮ್ಮ ಸುತ್ತ ಇರೋ ಎಲ್ರಿಗೂ ಹೇಗೆ ಕಮ್ಮಿ ಮಾಡೋದು ಅಂತ ಇದು ಗಮನದಲ್ಲಿರಬೇಕು ಇದು ಹೀಗೆ ಇರಬೇಕು ಇದನ್ನೇ ನಾವು ಈಗ ಮಾಡಬೇಕು ಯಾಕೆಂದರೆ ಒಬ್ಬ ಮನುಷ್ಯನಿಂದ ಈಗ ಆಗಬೇಕಾಗಿರೋದು ಇದೆ ಈ ಪ್ರಶ್ನೆ ತೇಜಸ್ ಅವರಿಂದ ನಮಸ್ಕಾರ ಸದ್ಗುರು ಇತ್ತೀಚೆಗೆ ನಾನು ಚೈನಾದಲ್ಲಿ ಲಾಕ್ಡೌನ್ ಆದ್ರಿಂದ ಡಿವೋರ್ಸ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಇರೋ ಒಂದು ಲೇಖನ ಓದಿದೆ ಈಗ ನಮ್ಮ ದೇಶದಲ್ಲೂ ಅದೇ ಮಾಡ್ತಾ ಇದ್ದೀವಿ ನಿಮ್ಮಿಂದ ಏನಾದರೂ ಟಿಪ್ಸ್ ಇದೆಯಾ ಭಾರತ ದಂಪತಿಗಳಿಗೆ ನಿಮ್ಮ ಮದುವೆ ನೀವು ಬೇರೆ ಬೇರೆ ಇರೋದರಿಂದ ಉಳ್ಕೊಂಡಿದೆ ಅಂತಾದರೆ ಅದು ಕೆಟ್ಟ ಪರಿಸ್ಥಿತಿ ಇದನ್ನು ಒಂದು ವೈರಸ್ ಅರ್ಥ ಮಾಡಿಸಿದೆ ಅವರು ಮದುವೆ ಆಗಿದ್ದರು ಆದರೆ ನಿಜವಾಗ್ಲೂ ಅದು ಮದುವೆ ಆಗಿರಲಿಲ್ಲ ಯಾಕೆ ಅಂದರೆ ಕೆಲ ವಾರಗಳವರೆಗೆ ಜೊತೆಯಲ್ಲಿ ಇರೋದು ಎಲ್ಲನೂ ಒಡೆಯುತ್ತೆ ಅಂತಾಯಿತು ಇದರ ಅರ್ಥ ಏನು ಅಂದರೆ ನಿಮಗೆ ನಿಜವಾಗ್ಲೂ ಮದುವೆ ಆಗಿರಲಿಲ್ಲ ನೀವು ಕೇವಲ ಒಂದು ಒಪ್ಪಂದದಲ್ಲಿ ಇದ್ರಿ ಅದು ನಡೀತಾ ಇದ್ದಿದ್ದು ನೀವು ಇಲ್ಲದೆ ಇರೋದ್ರಿಂದ ನೀವು ಇದ್ದಿದ್ದರಿಂದ ಅಲ್ಲ ಇದು ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆ ಅಂತ ಅನ್ಸೋದಿಲ್ಲ ನನಗೆ ಇದು ಗೊತ್ತು ಇಲ್ಲಿ ಯಾರು ತಮ್ಮ ಜೀವನ ಪೂರ್ತಿ ಬ್ಯುಸಿಯಾಗಿದ್ದರೋ ಅವರು ತಮ್ಮ ಫ್ಯಾಮಿಲಿ ಜೊತೆ ಇರೋದನ್ನು ಎಂಜಾಯ್ ಮಾಡ್ತಾರೆ ಅವರೆಲ್ಲ ಚೆನ್ನಾಗಿ ಕೋಡ್ಕೋತಾರೆ ತಮ್ಮ ತಮ್ಮ ಸಂಸಾರನ ಅರ್ಥಪೂರ್ಣ ಮಾಡ್ಕೋತಾರೆ ತಮಗೂ ಎಲ್ರಿಗೂ ಹೀಗೆ ಇಲ್ಲಿ ಇದನ್ನು ನಾವು ನಿಭಾಯಿಸೋದು ಅದನ್ನು ಹೇಳ್ಕೊಡೋ ಅಗತ್ಯ ಇಲ್ಲಿ ಇಲ್ಲ ಅನ್ಕೋತೀನಿ ಒಂದು ಸಮಾಜ ನಿಮ್ಮ ಸೌಖ್ಯಕ್ಕಾಗಿ ಎಲ್ಲವನ್ನೂ ಉಪಯೋಗಿಸೋ ಪರಿಸ್ಥಿತಿಗೆ ಬಂದಾಗ ನೀವು ಬರೀ ನಿಮ್ಮ ಗಂಡ ನಿಮ್ಮ ಹೆಂಡತಿ ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು ಅಂತ ಯೋಚಿಸ್ತಿದ್ರೆ ಅವ್ರು ನಿಮಗೆ ಉಪಯೋಗಕ್ಕೆ ಬರ್ತಾರೋ ಇಲ್ವೋ ಅಂತಿದ್ದರೆ ಇದೇ ಯಾವಾಗಲೂ ನಿಮ್ಮ ಯೋಚನೆ ಆಗಿದ್ದರೆ ಈ ರೀತಿಯೇ ಆಗೋದು ನಿಮ್ಮ ಜೀವನ ಹೇಗಿರಬೇಕು ಅಂದರೆ ನೀವು ಯಾವಾಗಲೂ ಬೇರೆಯವರ ಜೀವನನ ಹೇಗೆ ಸುಂದರವಾಗಿ ಮಾಡೋದು ಅಂತ ನೋಡ್ತಾ ಇರಬೇಕು ನೀವು ಚೆನ್ನಾಗಿರೋ ವಿಚಾರ ನಿಮ್ಮೊಳಗೆ ಆಗಿ ಮಗದೊಗಬೇಕು ಈಗ ನಿಮ್ಮ ಕೆಲಸ ಏನಾಗಿರಬೇಕು ಅಂದರೆ ಬೇರೆಯವರ ಜೀವನ ಹೇಗೆ ಚೆನ್ನಾಗಿ ಮಾಡೋದು ಅಂತ ಥ್ಯಾಂಕ್ ಯು ವೆರಿ ಮಚ್ ಲೆಟ್ಸ್ ಕ್ಲೋಸ್ ಯರ್ ಇಟ್ಸ್ ಪೋರಿಂಗ್ ರೇನ್ ಎಲ್ಲರಿಗೂ ಧನ್ಯವಾದ ಚೆನ್ನಾಗಿ ಮಳೆ ಸುರಿತಾ ಇದೆ ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ कालकालकालेश्वराय शिव शिव सर्वेश्वराय शम्भो शम्भो